ಫೋನ್ ಮಾಡಿದ್ದು ಯಾರು ಏನು ಅಂತ ಏನಾದರೂ ಗೊತ್ತಾಯ್ತಾ ಅಂತ? ಇಲ್ಲಮ್ಮ, ಇಷ್ಟರಲ್ಲೇ ಗೊತ್ತಾಗುತ್ತಮ್ಮ. ಯಾರು ಮಾಡಿರ್ಬೋದು ಅಂತ ಲೆಕ್ಕಾಚಾರ ಹಾಕ್ಬೋದಲ್ವಾ? ಸುಮ್ಮನೆ ಯೋಚನೆ ಮಾಡಿ ನೋಡು, ಯಾರು ಮಾಡೋಕ್ಕೆ ಸಾಧ್ಯ ಅಂತ. ಮೊದಲನೇದಾಗಿ ಕಾಂತಿ ಸಂಬಂಧಿಕರಿರ್ಬೋದು. ಕಾಂತಿಗೆ ಮಾವ ಒಬ್ಬ ಇರಬೇಕಲ್ವಾ? ಮಂಗಳನ ಅಣ್ಣನೋ ತಮ್ಮನೋ ಯಾರು, ಅವನಿಗೊಬ್ಬ ಮಗ ಇದ್ರೆ ಕಾಂತಿನ ತನ್ನ ಮಗನಿಗೆ ತಂದ್ಕೋಬೇಕು ಅನ್ನೋ ಆಸೆ ಅವನಿಗೂ ಇರತ್ತಲ್ಲ. ಅವನಿಗೆ ಕೆಲಸ ಮಾಡಿರ್ಬೋದಾ? ಯಾರ ಮೇಲೂ ಅನುಮಾನ ಪಡೋದು ಬೇಡಮ್ಮ. ನಿಧಾನವಾಗಿ ಯೋಚನೆ ಮಾಡಿ ನಾನು ಬರ್ತೇನೆ. ಆದರೆ ಈ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ. ನಿನ್ನನ್ನು ಬಿಟ್ಟು ಮೂರನೇ ಅವ್ರಿಗೆ ಇದು ಗೊತ್ತಾಗಬಾರ್ದು. ತಿಳಿತಾ? ಸರಿನಮ್ಮ. ಸತ್ಯ, ಎಲ್ಲಿಗೋ ಎಲ್ಲಿಗೆ ಹೋಗ್ತಾ ಇದೆಯಾ? ದೊಡಮ್ಮ, ಸ್ವಲ್ಪ ತೋಟದ ಕಡೆ ಹೋಗ್ಬಿಡ್ತೀನಿ. ಕಾಂತಿ ನೀನು ಸ್ವಲ್ಪ ದಿನ ಭೇಟಿಯಾಗದಿದ್ರೆ ಒಳ್ಳೇದು. ನೀವಿಬ್ರು ಮಾತಾಡೋದು ಬೇಡ. ಯಾಕೆ, ಯಾಕೆ ಮಾತಾಡ್ಬಾರ್ದು? ಏನಂತ ಹೇಳಪ್ಪ ಅದು. ಅಮ್ಮ, ನಡಿ ಹೋಗೋಣ. ಕಾಂತಿ, ಅದೇನು ಅಂತ ಮೊದಲು ನನಗೆ ಅರ್ಥ ಆಗೋ ಹಾಗೆ ಹೇಳಿ, ಆಮೇಲೆ ಹೊಡಿಬೇಕಾದ್ರೆ. ಇಲ್ಲಪ್ಪ ಸತ್ಯ, ಹೇಳೋಕೇನು ಉಳಿದಿಲ್ಲ. ನಿನಗೆ ನಮ್ಮಣ್ಣ ಗೊತ್ತಲ್ಲ, ಸುಬ್ರಹ್ಮಣ್ಯ, ಅವನು ಮೊದಲಿಂದಲೂ ನಮ್ಮ ಮೇಲೆ ದ್ವೇಷ ಸಾಧಿಸ್ಕೊಂಡೇ ಬಂದಿದ್ದಾನೆ. ಅವತ್ತು ನಮ್ಮ ಯಜಮಾನ್ರಿ ಹೊಡೆದು ಆಸ್ಪತ್ರೆ ಸೇರೋ ಹಾಗೆ ಮಾಡ್ದ. ಈಗ ನೀನು ಕಾಂತಿ ಜೊತೆಗಿರೋದನ್ನ ಮಾತಾಡೋದನ್ನ ನೋಡಿದ್ರೆ ಅವನು ನಿನ್ನನ್ನು ಉಳಿಸೋದಿಲ್ಲ ಅಂತ ಹೇಳಿದ್ದಾನೆ. ಅಂತ ಗೊಡ್ಡ ಬೆದರಿಕೆಗೆಲ್ಲ ಹೆದರಬೇಕು ಅಂತೀರಾ? ಏನ್ ಮಾಡ್ತಾನಂತ ಅವನು? ನಿಮಗೆ ಗೊತ್ತಿಲ್ಲ, ಅವನು ತುಂಬಾ ಕೆಟ್ಟವನು. ಏನ್ ಮಾಡೋದಿಕ್ಕೂ ಹೇಸೋನಲ್ಲ. ನೋಡಿ, ಈ ನಿಮ್ಮ ಭಯನೇ ಅಂಥವ್ರಿಗೆ ಆಸ್ತಿ. ನಾವೆಷ್ಟು ಜಾಸ್ತಿ ಹೆದರ್ತಾ ಹೋಗ್ತೀವೋ ಅಷ್ಟು ಜಾಸ್ತಿ ಹೆದರ್ಸ್ತಾ ಹೋಗ್ತಾರಂಥವ್ರು. ಏನ್ ಮಾಡ್ತಾನಂತೆ? ನನ್ನ ಮೇಲೆ ಹಲ್ಲೆ ಮಾಡ್ತಾನಂತ? ಸರಿ, ನಾನು ನೋಡ್ತೀನಿ ಆದ್ರೆ ಏನ್ ಮಾಡ್ತಾನೆ ಅಂತ. ಹಲೋ, ನೀನ್ ಸುಬ್ರಹ್ಮಣ್ಯ ಅಲ್ವಾ? ಹಂಗಂತಾರೆ ಜನ, ತಾವು ಹಂಗೆ ಕರೀಬಹುದು. ಈಗ ಈ ಸುಬ್ರಹ್ಮಣ್ಯನಿಂದ ಏನಾಗ್ಬೇಕಾಗಿತ್ತು ತಮಗೆ? ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಾಗಿತ್ತು. ಯಾರು ಮಾತಾಡ್ತಿರೋದು? ಒಂದೆ ಜಾಸ್ತಿ ಮಾತಾಡ್ಬೇಡ, ನಾನ್ ಹೇಳೋದನ್ನ ಕೇಳಿಸ್ಕೋ. ಇವತ್ ಸಂಜೆ ಒಳಗೆ ನೀನೊಂದು ಕೊಲೆ ಮಾಡಬೇಕು. ನಿನ್ನ ಒಳ್ಳೇದಕ್ಕೋಸ್ಕರ ನೀನು ಈ ಬಲಿ ತಗೊಳ್ಳೇಬೇಕು. ಸರಿಯಾಗಿ ಕೇಳಿಸ್ಕೋ. ಸಂತೆಕಟ್ಟೆ ಚಂದ್ರೇಗೌಡರನ್ನ ತಮ್ಮನ ಮಗ ಸತ್ಯ ಗೊತ್ತು ತಾನೆ ನಿನಗೆ? ನೀನು ಅವನನ್ನ ಮುಗಿಸ್ಬೇಕು. ಮೊದಲು ನೀನು ಯಾರು ಅಂತ ಹೇಳು. ಯಾರು ಅಬ್ಬೆ ಪಾರಿ ಫೋನ್ ಮಾಡಿದ ತಕ್ಷಣ ನಾನು ಕೊಲೆ ಮಾಡಿಬಿಡ್ಬೇಕಾ? ನನಗೇನು ತಲೆ ಕೆಟ್ಟಿದೆ ಅನ್ಕೊಂಡ್ಯಾ? ಅಲ್ಲದೆ ನನಗೂ ಸತ್ತಿನಿಗೂ ಯಾವುದೇ ದ್ವೇಷ ಇಲ್ವಲ್ಲ. ಕೊಲೆ ಮಾಡೋದಕ್ಕೆ ಒಂದು ಉದ್ದೇಶ ಇರಬೇಕು, ಅದರಿಂದ ಲಾಭನೂ ಇರಬೇಕು. ಸತ್ಯ ಕಾಂತಿನ ಮದುವೆ ಆದರೆ ನಿನ್ನ ಮಗನಿಗೆ ಕಾಂತಿ ಸಿಗಲ್ಲ. ಅಂದಮೇಲೆ ಮಾದೇಗೌಡರ ಆಸ್ತಿ ಹೊಡ್ಕೋಬೇಕು ಅಂತ ನೀನು ಅನ್ಕೊಂಡಿದ್ದೀಯಲ್ಲ, ಅದು ಆಗಲ್ಲ. ಸತ್ಯ ಒಬ್ಬನೇ ತೋಟದ ಕಡೆ ಹೋಗಿದ್ದಾನೆ, ಬೇಗ ಹೊರಡು. ಅವನನ್ನು ಮುಗಿಸೋದಕ್ಕೆ ಒಳ್ಳೆಯ ಅವಕಾಶ ಇದೆ. 2 ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ, ಒಳ್ಳೆ ಸುದ್ದಿ ಹೇಳು. ಸರಿ ಜಾನಮರಿ.